ಹಾಯ್ ಹಲೋ ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಸಕಾರ ತ ವರ್ಗಾಕ್ಷರಗಳಿಗೆ ಶಕಾರ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು ತ ವರ್ಗಕ್ಕೆ ಚ ವರ್ಗವು ಆದೇಶಗಳಾಗಿ ಬರುತ್ತವೆ ಇದಕ್ಕೆ ಸಂಧಿ ಎಂದು ಹೆಸರು ಫಾರ್ ಎಕ್ಸಾಂಪಲ್ ಪಯಸ್ ಪ್ಲಸ್ ಶಯನ ಇಲ್ಲಿ ಸಾಗೆ ಶಕಾರ ಪರವಾಗಿದೆ ಅಲ್ಲಿ ಸಾಗೆ ಶಾನೇ ಬರುತ್ತೆ ಪಯಸ್ ಶಯನ ಶಾ ಮನಸ್ ಪ್ಲಸ್ ಚಂಚಲ ಮನಸ್ ಚಂಚಲ ಸಾಗೆ ಚ ಬಂದಿದೆ ಶಾನೇ ಬರುತ್ತೆ ಮನಸ್ ಚಂಚಲ ಸಾ ಮತ್ತು ತಾ ವರ್ಗಾಕ್ಷರಗಳಿಗೆ ಶಾ ಚ ವರ್ಗಾಕ್ಷರಗಳು ಪರವಾದಾಗ ಸಾಗೆ ಶಾ ತಾಗೆ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ತಾಗೆ ಚ ಬಂದಿದೆ ಜಗತ್ ಪ್ಲಸ್ ಜ್ಯೋತಿ ಜ್ಯೋತಿ ಯಶಸ್ ಪ್ಲಸ್ ಶರೀರ ಯಶಸ್ ಶರೀರ ನೆಕ್ಸ್ಟ್ ಅನುನಾಸಿಕ ಸಂಧಿ ವರ್ಗದ ಪ್ರಥಮ ವರ್ಣಗಳಿಗೆ ಅನುನಾಸಿಕಾಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕಚಟತಪ ವ್ಯಂಚನೆಗಳಿಗೆ ಕ್ರಮವಾಗಿ ನ್ಯಾ ನ್ಯಾ ಣ ನ ಮ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಈ ನ್ಯಾ ನ್ಯಾ ಣ ನ ಮಗಳು ಅನುನಾಸಿಕ ಅಂದರೆ ಮೂಗಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಅದಕ್ಕೆ ಇದನ್ನು ಅನುನಾಸಿಕ ಸಂಧಿ ಅಂತ ಹೇಳ್ತಾರೆ ಉದಾಹರಣೆ ದಿಕ್ ಪ್ಲಸ್ ನಾಗ ನಾಗ ಷಡ್ ಪ್ಲಸ್ ಮಾಸ ಮಾಸ ವಾಕ್ ಪ್ಲಸ್ ಮಾಧುರ್ಯ ವಾತ್ ಮಾಧುರ್ಯ ಚಿತ್ ಪ್ಲಸ್ ಮಯ ಚಿನ್ಮಯ ಸತ್ ಪ್ಲಸ್ ಮಣಿ ಸನ್ಮಣಿ ನ್ಯಾ ನ್ಯ ನ್ಯ ಮ ಈ ಅಕ್ಷರಗಳು ಬಂದರೆ ಅದನ್ನ ನಾವು ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ ಹಿಂದಿನ ವೀಡಿಯೋಗಳಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ವಿ ಈ ಎರಡು ಸಂಧಿನ ಬಿಟ್ಟಿದ್ದೆ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ